ವಿಜಯಪುರದಲ್ಲಿಯಾದಂತಹ ಒಂದು ಘಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಯಾವುದು ಸದ್ದು ಮಾಡುತ್ತಾ ಇದೆ ಅಂದ್ರೆ, ಇಲ್ಲಿ ನೋಡಿ, ಬಿಜಾಪುರ ವಿಜಯಪುರದ ಎಂಡ್ ಅಂದ್ರೆ ಇಂಡಿ ಭಾಗಕ್ಕೆ ಹೋದ್ರೆ ಬಬಲೇಶ್ವರ ಇಂಡಿ ಮತ್ತೆ ಇವೆಲ್ಲವೂ ಕೂಡ ಭೀಮಾತೀರ. ಭೀಮಾತೀರ ಅಂದ ತಕ್ಷಣ ನಮಗೆ 90ರ ದಶಕ 80-90ರ ದಶಕ ನೆನಪಾಗುತ್ತೆ. ಯಾಕಂದ್ರೆ ಆವಾಗ ಅಲ್ಲಿ ರಕ್ತಪಾತ ಆಗ್ತಾ ಇದ್ದಂತದ್ದು. ಇವತ್ತು ಅಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಎಲೆಕ್ಷನ್ ಗುಂಡಿನ ಸದ್ದು ಏನಪ್ಪ ಇದು ಹಾಗಾದ್ರೆ? ಬಿಹಾರ ಆಗ್ತಾ ಇದೆಯಾ ಹಾಗಾದ್ರೆ ವಿಜಯಪುರ ಜಿಲ್ಲೆ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇರೋದು. ರಾಜಕೀಯದ ಮಧ್ಯೆ ಭೀಮಾ ತೀರದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಬಿಹಾರ ರೀತಿಯಲ್ಲೇ ಆಗ್ತಾ ಇದೆಯಾ ವಿಜಯಪುರ ಜಿಲ್ಲೆ? ಹೀಗೊಂದು ಪ್ರಶ್ನೆ ಕಾಡೋದಕ್ಕೆ ಕಾರಣ ಖಂಡಿತವಾಗಲೂ ಇದೆ. ರಾಜಕೀಯ